30 ವರ್ಷಗಳ ರಾಜಕೀಯದಿಂದ ಮಾಡಾಳ್ ವಡ್ನಾಳ್ ಜೋಡಿ ತೆರೆಗೆ. ಚನ್ನಗಿರಿ ಕ್ಷೇತ್ರದಲ್ಲಿ ಇನ್ಮುಂದೆ ಯುವ ಮುಖಗಳಿಗೆ ಮಣೆ. 1999ರಲ್ಲಿ ಆಗಿನ ಸಿಎಂ ಜೆ.ಎಚ್. ಪಟೇಲ್ ಸೋಲಿಸಿದ್ದ ವಡ್ನಾಳ್ ರಾಜಣ್ಣ. ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮಿಕ್ಸ್, ಜಿನಿ ಕುಡಿಯಿರಿ ಆರೋಗ್ಯವಾಗಿರಿ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸ್ಮಯಾ ಪ್ರಾಪರ್ಟೀಸ್. ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಆಗಿ, ಫೇಸ್ಬುಕ್ನಲ್ಲಿ ಫಾಲೋ ಮಾಡಿ, ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಓದಿ. ಎಸ್ ವಿಷಯ ನಮಸ್ಕಾರ, ಕರ್ನಾಟಕ ಟಿವಿಗೆ ಸ್ವಾಗತ. 30 ವರ್ಷಗಳ ರಾಜಕಾರಣ ಇಬ್ಬರಿಗೂ ಕೂಡ. ಚನ್ನಗಿರಿ ವಿಧಾನಸಭಾ ಕ್ಷೇತ್ರ, ಮಾಡಾಳ್ ವಿರೂಪಾಕ್ಷಪ್ಪ ಮತ್ತೆ ವಡ್ನಾಳ್ ರಾಜಣ್ಣ. ವಡ್ನಾಳ್ ರಾಜಣ್ಣಂದು ಹಳೆ ಹಿಸ್ಟ್ರಿ ಎಲ್ಲ ಓದ್ತಾ ಇದ್ದೆ ನಾನು. 94ರಲ್ಲಿ ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರೆ, ಸೋತ್ ಬಿಡ್ತಾರೆ. 99ರಲ್ಲಿ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಚನ್ನಗಿರಿಯಲ್ಲಿ, ಜೆ.ಎಚ್. ಪಟೇಲ್ರು ಸಿಎಂ ಅವಾಗ, ಅವ್ರನ್ನೇ ಸೋಲ್ಸ್ಬಿಡ್ತಾರೆ. ಇದ್ಯಾರ ಗುರು ಇದು? ವಡ್ನಾಳ್ ರಾಜಣ್ಣ ಅಂತ ಇಡೀ ರಾಜ್ಯ ಗೊತ್ತಾಗೋದು ಅವಾಗಲೇ. ಫಸ್ಟ್ ಟೈಮ್ MLA ಇಂಡಿಪೆಂಡೆಂಟ್ ಆಗಿ ವಡ್ನಾಳ್ ರಾಜಣ್ಣ, ಸಿಎಂ ಸೋಲ್ಸ್ಬಿಟ್ರಲ್ಲಪ್ಪ ಇವರು ಅಂತ. ಬಿಜೆಪಿನ ಟಿಕೆಟ್ ಕೊಡೋ 99ರಲ್ಲಿ ಇಂಡಿಪೆಂಡೆಂಟ್ ನಿಂತ್ಕೊಂಡು ಗೆಲ್ತಾರೆ, ಸಿಎಂ ಜೆ.ಎಚ್. ಪಟೇಲ್ ಸೋಲಿಸ್ತಾರೆ. ಸೊ ಅದಾದ ನಂತರ ಮಾಡಾಳ್ ವಿರೂಪಾಕ್ಷಪ್ಪ ಎಂಟ್ರಿ ಆಗ್ತಾರೆ 2004 ಎಲೆಕ್ಷನ್ಗೆ. ಸೊ ಆಗ್ಲಿಂದ ಇವರು ಒಂದ್ಸಲ ಅವರು ಗೆದ್ಕೊಂಡು ಸೋಲ್ಕೊಂಡು ಬರ್ತಾ ಇರ್ತಾರೆ ಎಲೆಕ್ಷನ್ಗೆ. ಸೊ ಈಗ 2023ಕ್ಕೆ ಇಬ್ಬರ ರಾಜಕೀಯ, ಸಕ್ರಿಯ ರಾಜಕೀಯ ಅಂತ್ಯ ಆಗ್ತಾ ಇದೆ. ವಡ್ನಾಳ್ ರಾಜನಿಗೆ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿಲ್ಲ, ಶಿವಗಂಗಾ ಬಸವರಾಜ್ಗೆ ಟಿಕೆಟ್ ಘೋಷಣೆ ಆಗಿದೆ. ಮಾಡಾಳ್ ವಿರೂಪಾಕ್ಷಪ್ಪ ಜೈಲಲ್ಲಿದ್ದಾರೆ ಭ್ರಷ್ಟಾಚಾರ ಆರೋಪದಿಂದ. ಸೊ ಕಾಂಗ್ರೆಸ್ ವಡ್ನಾಳ್ ರಾಜನ್ ಟಿಕೆಟ್ ಕೊಟ್ಟಿಲ್ಲ, ಬಿಜೆಪಿಯಿಂದ ಮಾಡಾಳ್ ವಿರೂಪಾಕ್ಷಪ್ಪಗೆ ಟಿಕೆಟ್ ಕೊಡಲ್ಲ, ಅದು ಫಿಕ್ಸ್. ಸೊ ಬಿಜೆಪಿಯಿಂದ ಯಾರು ಅಭ್ಯರ್ಥಿ ಆಗ್ಬೋದು ಲೆಕ್ಕಾಚಾರ, ಅವ್ರ ಮಗನ್ ಕೊಡ್ಬೋದು ಅನ್ನೋ ಲೆಕ್ಕಾಚಾರ ಇದೆ. ಹೊಸ ಮುಖಗಳಿಗೂ ಕೂಡ ಮಗ ಮಲ್ಲಿಕಾರ್ಜುನ್ ಪ್ರಕರಣ ನಮ್ಮ ತಂದೆದು ಅಲ್ಲ, ಅದಕ್ಕೂ ಆಗಿದೆ, ನಮ್ದಲ್ಲ. ಜೊತೆಗೆ ಅದು ದುಡ್ಡು ನಾವು ಕಷ್ಟಪಟ್ಟು ಸಂಪಾದನೆ ಮಾಡಿದ್ದು, ಅಡಿಕೆ ಮಾರಾಟ ಮಾಡಿದ್ದು, ನಮ್ಮ ಮೇಲೆ ಯಾರೋ ಟಾರ್ಗೆಟ್ ಮಾಡೋರೆ. ನೀವು ನಮ್ಮನ್ನು ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ನೀವು ಕೈ ಬಿಟ್ಟಂಗೆ, ನೀವು ಕೈ ಬಿಟ್ರೆ ನಮ್ಮ ಜನ ಕೈ ಬಿಡಲ್ಲ, ನಾವು ನಮ್ಮ ಪಿಕ್ಚರ್ ತೋರಿಸಿ ನಿಲ್ತೀವಿ ಅಂತ ನಿಂತವ್ರು. ಅವ್ರನ್ನು ನೋಡ್ಬೇಕೇನಾಗತ್ತೆ ಅಂದ್ರೆ ಮಾಡಾಳ್ ವಿರೂಪಾಕ್ಷಪ್ಪ ಮತ್ತೆ ವಡ್ನಾಳ್ ರಾಜಣ್ಣ ಇಬ್ಬರು ಹಿರಿಯ ರಾಜಕಾರಣಿಗಳು ಒಂದೇ ಕ್ಷೇತ್ರದಲ್ಲಿ ಒಂದೇ ವರ್ಷಕ್ಕೆ ತಮ್ಮ ರಾಜಕೀಯನ್ನ ಅಂತ್ಯಗೊಳಿಸ್ತಾ ಇದ್ದಾರೆ. ಸೊ ಅವರಿಬ್ಬರು ರಾಜಕೀಯ ಜರ್ನಿ ತುಂಬಾ ರೋಚಕವಾಗಿತ್ತು. ಅದೇನೋ ಕೆಲವೊಂದು ಟೈಮ್ ದುರಂತ ಅಂತ ಹೇಳೋ ರಾಜಕಾರಣದಲ್ಲಿ. ಈಗ ಶಿವಗಂಗಾ ಬಸವರಾಜ್ ಕೊಟ್ಟಿದ್ದಾರೆ ಅವ್ರೀಗ ಒಳ್ಳೆ ಹೆಂಗೆ ಅಂದ್ರೆ ಅವ್ರದ್ದು ಸುಖವಾಗಿ ರೆಡ್ ಕಾರ್ಪೆಟ್ ಬಂದು ವಿಧಾನಸೌಧ ಕೂತ್ಕೊಂಡಂಗೆ ಸನ್ನಿವೇಶ ಇದೆ. ಆದ್ರೆ ಮಾಡಾಳ್ ಮನೆಯವ್ರು ಏನ್ ಮಾಡ್ತಾರೆ ಅನ್ನೋದ್ರ ಮೇಲೆ ಈಗ ಬಿಜೆಪಿ ಅವ್ರದ್ದು ಪ್ರಕರಣ ಇರೋದು. ಮಾಡಾಳ್ ಮೇಲ್ತಾನೆ ಕೊಡೋಣ ಅಂತ ಮಲ್ಲಿಕಾರ್ಜುನ್ ಕೊಟ್ರೆ ಫೈಟ್ ಆಯ್ತದೆ ಚನ್ನಗಿರಿ. ಇಲ್ಲ ಅಂದ್ರೆ ಶಿವಗಂಗಾ ಬಸವರಾಜು ಸಲೀಸಾಗಿ ವಿಧಾನಸೌಧದ ಮೆಟ್ಟಿಲನ್ನ ಹತ್ತಬಹುದು ಎನ್ನೆಲ್ಲ ಆಗ್ತಿದೆ, ಘೋಷಣೆ ಆಗಿದೆ ಈಗಾಗಲೇ. ಅಷ್ಟು ಪ್ರಕಾರ ವೀಕ್ಷಕರೇ, ತಾವೇನು ಹೇಳ್ತೀರಿ? ಚನ್ನಗಿರಿನಲ್ಲಿ ಯಾರು ಚೆನ್ನಾಗಿ ಚುನಾವಣೆಯನ್ನ ಗೆಲ್ತಾರೆ, ಯಾರು ಮಕಡೆ ಮಲ್ಕತ್ತಾರೆ? ತಾವೇನ್ ಹೇಳ್ತೀರಿ? ಮಾಡಾಳ್ ವಿರೂಪಾಕ್ಷಪ್ಪ ಅವ್ರ ಪುತ್ರ ಮಲ್ಲಿಕಾರ್ಜುನ್ ಚುನಾವಣೆ ನಿಲ್ಬೇಕಾ? ನಿಂತ್ರೆ ಶಿವಗಂಗಾ ಬಸವರಾಜ್ ವಿರುದ್ಧ ಫೈಟ್ ಕೊಡ್ತಾರೆ, ಏನಾಗುತ್ತೆ ಕಾಮೆಂಟ್ ಮಾಡಿ. ಹಾಗೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರುತ್ತೆ, ಯಾರು ಮುಖ್ಯಮಂತ್ರಿ ಆಗ್ತಾರೆ ತಿಳಿಸಿ. ಬೇರೆ ಕ್ಷೇತ್ರದಲ್ಲಿ ಯಾರು ವಿಡಿಯೋ ನೋಡ್ತಾರೆ, ನಿಮ್ಮ ಕ್ಷೇತ್ರ ಯಾವುದು, ನಿಮ್ಮಲ್ಲಿ ಯಾರು ಗೆಲ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ. ಫೈನಲಿ ನಮ್ದೊಂದು ಕಳಕಳಿ ಇದೆ. ಯಾರೇ ಅಭ್ಯರ್ಥಿ ಆಗಲಿ, ಯಾವುದೇ ಪಕ್ಷ ಆಗಲಿ, ಯಾರು ಅರ್ಹರಿದ್ದಾರೆ, ಯಾರು ಯೋಗ್ಯರಿದ್ದಾರೆ, ಯಾರಿಗೆ ಓಟ್ ಹಾಕಿದ್ರೆ ನಿಮ್ಮ ಕಾನ್ಸ್ಟಿಟ್ಯೂನ್ಸಿ ನಿಮ್ಮ ಬಗ್ಗೆ ವಿಧಾನಸೌಧದಲ್ಲಿ ಮಾತನಾಡ್ಬೋದು, ಸಮಸ್ಯೆಗಳ ಬಗ್ಗೆ ನಿಮ್ಮ ಸಮಸ್ಯೆಗಳನ್ನು ಇತ್ಯರ್ಥ ಮಾಡಬಹುದು ಅನ್ನೋದು ನೋಡಿಕೊಂಡು ಅಂಥವ್ರಿಗೆ ಓಟ್ ಹಾಕಿ ಗೆಲ್ಲಿಸಿ, ವಿಧಾನಸೌಧಕ್ಕೆ ಕಳಿಸಿ. ಇದು ಕರ್ನಾಟಕ ಟಿವಿಯ ಕಳಕಳಿ. ಧನ್ಯವಾದಗಳು. ಕರ್ನಾಟಕ ಟಿವಿ ಕನ್ನಡಿಗರ ಧ್ವನಿ.